ದಿವ್ಯಾಳ ನಕಾಶೆಯಲ್ಲಿ ಯಾರೆಲ್ಲ ಇದ್ದಾರೆ? ಲೇಖಕರು ರೋಹನ್ ಜಗೀರ್ದಾರ್, ಚಿತ್ರಗಳು ಸ್ಮಿತಾ ಶಿವಸ್ವಾಮಿ, ಅನುವಾದ ಸರಿತಾ ಕುರ್ಸಾಪುರ. ರಜೆಯ ಮೊದಲ ದಿನ ಅಂದು ದಿವ್ಯಾ ಎಂದಿಗಿಂತ ತಡವಾಗಿ ಎದ್ದಳು. ಬೇಸಿಗೆಯ ರಜೆಗಳು ಖುಷಿಯಾಗಿ ಕಳೆಯುವುದರಲ್ಲಿ ಯಾವುದೇ ಅನುಮಾನಗಳಿರಲಿಲ್ಲ. ಅವಳ ಸೋದರ ಸಂಬಂಧಿ ರವಿ ಗಜಾಪುರಕ್ಕೆ ಬರುವವನಿದ್ದ. ಅವನು ದೂರದ ಕಟಕ್ನಲ್ಲಿ ವಾಸಿಸುತ್ತಿದ್ದ. ನಾವು ಹೊರಗೆ ಆಡುವುದೇ ಒಳ್ಳೆಯದು. ಸೈಕಲ್ ಸವಾರಿ, ಈಜು, ಮಾವಿನ ಹಣ್ಣು ಕೀಳುವುದು, ಓಹ್ ತುಂಬಾ ಮಜವಾಗಿರುತ್ತದೆ ಅಂದುಕೊಂಡಳು. ಆದರೆ ರವಿ ಇದೇ ಮೊದಲ ಸಲ ಗಜಾಪುರಕ್ಕೆ ಒಬ್ಬನೇ ಹೊರಟಿದ್ದ. ಅವಳು ಫೋನಿನಲ್ಲಿ ಬಸ್ ಸ್ಟ್ಯಾಂಡಿನಿಂದ ನೆಟ್ಟಗೆ ನಡೆಯುತ್ತ ಬಾ, ಅಲ್ಲಿ ನಿನಗೊಂದು ಕೆರೆ ಸಿಗುತ್ತದೆ, ಅಲ್ಲಿಂದ ಮತ್ತೂ ನೇರವಾಗಿ ಮುಂದಕ್ಕೆ ಬಂದು ಬಲಕ್ಕೆ ತಿರುಗು, ಅಲ್ಲ ಅಲ್ಲ ಎಡಕ್ಕೆ ತಿರುಗು, ಅಲ್ಲಿಂದ ಸುಮಾರು 3 ನಿಮಿಷ ನಡೆದುಕೊಂಡು ಬಂದರೆ ಒಂದು ಅಂಚೆ ಕಚೇರಿ ಸಿಗುತ್ತದೆ, ಅಲ್ಲಿ ಎಡಕ್ಕೆ ತಿರುಗು ಎಂದು ದಾರಿಯೇನೋ ತಿಳಿಸಿದ್ದಳು. ರವಿಗೆ ಖಂಡಿತವಾಗಿಯೂ ಗೊಂದಲವಾಗಿರುತ್ತದೆ ಎನಿಸಿತು ಅವಳಿಗೆ. ಅವನು ಮನೆಯನ್ನು ಹೇಗೆ ಪತ್ತೆ ಹಚ್ಚಬಹುದು ಎಂದು ಅವಳಿಗೆ ಚಿಂತೆಯಾಯಿತು. ಆಗ ಅವಳಿಗೊಂದು ಹೊಸ ವಿಚಾರ ಹೊಳೆಯಿತು. ನಾನು ರವಿಗಾಗಿ ಒಂದು ನಕಾಶೆಯನ್ನು ತಯಾರಿಸುತ್ತೇನೆ, ಅದರಿಂದ ಅವನಿಗೆ ದಾರಿ ಹುಡುಕಲು ಸುಲಭವಾಗುತ್ತದೆ ಎಂದು ಅವಳು ತನ್ನಷ್ಟಕ್ಕೆ ಹೇಳಿಕೊಂಡಳು. ಬೀರುವಿನಿಂದ ಒಂದು ಪೆನ್ಸಿಲ್ ಮತ್ತು ದೊಡ್ಡ ಖಾಲಿ ಹಾಳೆಯನ್ನು ಹೊರತೆಗೆದಳು. ಮೊದಲಿಗೆ ತನ್ನ ಮನೆ ಮತ್ತು ಅದರ ಪಕ್ಕದಲ್ಲಿ ತನ್ನ ಚಿತ್ರ ಬಿಡಿಸಿದಳು. ನಂತರ ಹೊರಗೆ ಹೋಗಿ ಒಂದೊಂದಾಗಿ ಬೇರೆ ಬೇರೆ ಕಟ್ಟಡಗಳು ಮತ್ತು ಬೀದಿಗಳನ್ನು ಬಿಡಿಸಿದಳು. ಬಿನೋಯ್ ಅಂಕಲ್ ಮತ್ತು ಸರಿತಾ ಆಂಟಿ ಮಾರ್ಕೆಟಿನೊಳಗೆ ತಮ್ಮ ಅಂಗಡಿಯಲ್ಲಿ ಕುಳಿತುಕೊಂಡಿದ್ದಾರೆ. ಏನು ಮಾಡ್ತಾ ಇದ್ದೀಯಾ ಮಗಳೇ? ಬಿನೋಯ್ ಅಂಕಲ್ ಕೇಳಿದರು. ನಮ್ಮ ಪೇಟೆಯ ನಕಾಶೆ ಬಿಡಿಸುತ್ತಿದ್ದೇನೆ ಅಂಕಲ್, ದಿವ್ಯಾ ಉತ್ತರಿಸಿದಳು. ಓ ಭೇಷ್, ಅದರೊಳಗೆ ನಮ್ಮನ್ನು ಸೇರಿಸಿದ್ದೀಯಾ ತಾನೇ? ಸರಿತಾ ಆಂಟಿ ಕೇಳಿದರು. ಹೌದು ಆಂಟಿ, ನೀವು ಇಲ್ಲಿದ್ದೀರಾ ಎಂದ ದಿವ್ಯಾ. ಒಂದು ಹಳದಿ ಚೌಕವನ್ನು ಬಿಡಿಸಿ ಅದರ ಪಕ್ಕದಲ್ಲಿ ಬಿನೋಯ್ ಅಂಕಲ್ ಮತ್ತು ಸರಿತಾ ಆಂಟಿಯನ್ನು ಬಿಡಿಸಿದಳು. ಅವರು ಚಪ್ಪಾಳೆ ತಟ್ಟಿ ಖುಷಿಪಟ್ಟರು. ದಿವ್ಯಾ ರಸ್ತೆಯನ್ನು ದಾಟಿ ಇಸ್ಪ್ಯಾಟ್ ಆಸ್ಪತ್ರೆ ಬಳಿ ಇರುವ ದೊಡ್ಡ ಆಲದ ಮರದ ಕೆಳಗೆ ಬಂದು ನಿಂತಳು. ಯಾವಾಗಲೂ ಅಲ್ಲಿಯೇ ಕುಳಿತಿರುತ್ತಿದ್ದ ರಮೇಶ, ಏನಮ್ಮ ದಿವ್ಯಾ, ಏನೋ ಕಿತಾಪತಿ ಮಾಡಲು ಹೊರಟಂತಿದೆ ಎಂದನು. ನಾನೊಂದು ನಕಾಶೆ ತಯಾರಿಸುತ್ತಿದ್ದೇನೆ ಎಂದಳು ದಿವ್ಯಾ. ಹೌದೇನು? ಹಾಗಾದ್ರೆ ನೀನು ಆಲದ ಮರದ ಕೆಳಗೆ ನನ್ನನ್ನು ಸೇರಿಸಿಕೊಳ್ಳಬೇಕು. ದಿವ್ಯಾ ಸುಮ್ಮನೆ ನಕ್ಕಳು. ಆದರೆ ಅವನು ಹೇಳಿದ್ದು ಸರಿಯಾಗಿತ್ತು. ಅವನಿಲ್ಲದೆ ಆಲದ ಮರವನ್ನು ಚಿತ್ರಿಸಲು ಸಾಧ್ಯವಿರಲಿಲ್ಲ. ದಿವ್ಯಾ ಅಲ್ಲಿಂದ ಮುಂದಕ್ಕೆ ನಡೆದಳು. ಅವಳು ಅಂಚೆ ಕಚೇರಿಯನ್ನು ತಲುಪಿದಾಗ ಅಂಚೆಯಣ್ಣ ಮೋಹನ್ ಬೈಕಿಂದ ಕೆಳಗಿಳಿಯುತ್ತಿದ್ದ. ಏನಮ್ಮ ದಿವ್ಯಾ, ಇಲ್ಲೇನ್ ಮಾಡ್ತಾ ಇದ್ದೀಯಾ ಎಂದು ಅಂಚೆಯಣ್ಣ ಕೇಳಿದ. ಅವಳನ್ನು ಹಿಂಬಾಲಿಸಿ ಬರುತ್ತಿದ್ದ ರಮೇಶ ಕೂಗಿ ಹೇಳಿದ, ದಿವ್ಯಾ ನಮ್ಮ ಬೀದಿಯ ನಕಾಶೆ ಬಿಡಿಸುತ್ತಿದ್ದಾಳಂತೆ, ಅದರಲ್ಲಿ ನಾವೂ ಇದ್ದೀವಂತೆ. ಓಹೋ ಹೌದೇನು, ಏನೇ ಆಗ್ಲಿ ನಮ್ಮ ಅಂಚೆ ಕಚೇರಿ ಮರಿಬೇಡ ಕಣಮ್ಮ ಎಂದರು ಅಂಚೆಯಣ್ಣ ಮೋಹನ್. ಅಂಚೆ ಕಚೇರಿ ಗುರುತಿಸಲು ದಿವ್ಯಾ ಒಂದು ಕೆಂಪು ಬಣ್ಣದ ಆಯತವನ್ನು ನಕಾಶೆಯೊಳಗೆ ಬಿಡಿಸಿದಳು. ದಿವ್ಯಾ ಅಲ್ಲಿಂದ ದಕ್ಷಿಣ ದಿಕ್ಕಿನ ಕಡೆ ಹೊರಟಳು. ಸುಮಾರು 5 ನಿಮಿಷಗಳ ನಂತರ ಅವಳು ಊರಿನ ಕೆರೆಯ ಬಳಿಗೆ ಬಂದಳು. ಅಲ್ಲಿ ಕೆಲವು ಹೆಣ್ಣು ಮಕ್ಕಳು ಬಟ್ಟೆ ಒಗೆಯುತ್ತಿದ್ದರು. ಅಷ್ಟರಲ್ಲಿ ದಿವ್ಯಾ ನಕಾಶೆ ಬಿಡಿಸುತ್ತಿರುವ ಸಮಾಚಾರ ಊರಿನ ಎಲ್ಲರಿಗೂ ಗೊತ್ತಾಗಿತ್ತು.
ನಮ್ಮನ್ನು ಸೇರಿಸೆ ದಿವ್ಯಾ ಎಂದು ಗೋಗರೆದರು ಶಬ್ನಮ್ಮ ಆಂಟಿ. ದಿವ್ಯಾ ನಕಾಶೆಯೊಳಗೆ ನೀಲಿ ಬಣ್ಣದ ಒಂದು ದೊಡ್ಡ ಕೆರೆಯನ್ನು ಬಿಡಿಸಿದಳು. ಅಷ್ಟರಲ್ಲಿ ಬಹಳಷ್ಟು ಮಕ್ಕಳು ದಿವ್ಯಾಳ ಸುತ್ತ ನೆರೆದಿದ್ದರು. ನೀವೆಲ್ಲ ನನ್ನ ಜೊತೆ ಬನ್ನಿ, ನಿಮಗೆ ಏನೋ ತೋರಿಸುತ್ತೇನೆ ಎಂದು ಮಕ್ಕಳನ್ನು ಮನೆಯತ್ತ ಹೊರಡಿಸಿದಳು. ದಿವ್ಯಾ ಮಕ್ಕಳನ್ನೆಲ್ಲ ಮನೆಯ ತಾರಸಿಗೆ ಕರೆದೊಯ್ದಳು. ಅವರೆಲ್ಲ ಅಲ್ಲಿಂದ ಕೆಳಗೆ ಪೇಟೆಯ ಕಡೆಗೆ ದೃಷ್ಟಿ ಹಾಯಿಸಿದರು. ಸೂರ್ಯ ಆಗ ತಾನೇ ಮುಳುಗುತ್ತಲಿದ್ದ. ಕೆರೆಯೊಳಗೆ ಸೂರ್ಯನ ಪ್ರತಿಫಲನ ಕಣ್ಣು ತುಂಬುವಂತಿತ್ತು. ಅವರೆಲ್ಲ ಒಮ್ಮೆ ನಕಾಶೆಯನ್ನು ನೋಡಿ ಪೇಟೆಯ ಕಡೆ ಮತ್ತೊಮ್ಮೆ ಕಣ್ಣು ಹಾಯಿಸಿದರು. ಗಜಾಪುರ ಎಷ್ಟೊಂದು ದೊಡ್ಡ ಊರು, ಆದರೂ ಕೂಡ ಇಷ್ಟೊಂದು ಸಣ್ಣ ನಕಾಶೆಯಲ್ಲಿ ಊರಿನ ಮುಖ್ಯವಾದ ಎಲ್ಲೆಗಳನ್ನು, ರಸ್ತೆಗಳನ್ನು ಎಷ್ಟೊಂದು ಚೆನ್ನಾಗಿ ತೋರಿಸಬಹುದು ನೋಡಿ, ದಿವ್ಯಾ ತನ್ನ ನಕ್ಷೆಯ ಬಗ್ಗೆ ಹೆಮ್ಮೆ ಪಡುತ್ತಾ ಹೇಳಿದಳು. ಅದೇನೋ ಸರಿ ದಿವ್ಯಾ, ಆದರೆ ನಿನ್ನ ಸ್ನೇಹಿತ ರವಿಗೆ ಇದರಿಂದ ಏನು ಉಪಯೋಗವಾಗುತ್ತದೆ? ಅವನಿಗೆ ನಿನ್ನ ಮನೆಯ ದಾರಿ ಈ ನಕಾಶೆಯಿಂದ ಹೇಗೆ ಗೊತ್ತಾಗುತ್ತದೆ? ದಿವ್ಯಾಳ ಸ್ನೇಹಿತೆ ಕಲಾ ಕೇಳಿದಳು. ದಿವ್ಯಾ ಮತ್ತೊಮ್ಮೆ ನಕಾಶೆಯನ್ನು ನೋಡಿದಳು. ಓ ಹೌದಲ್ವಾ, ನಾನು ಇದರಲ್ಲಿ ಜಾಡು ಬಿಡಿಸೇ ಇಲ್ಲ. ಜಾಡು ಅಂದ್ರೆ? ಚಾರು ಕೇಳಿದ. ಜಾಡು ನೀನು ಯಾವ ದಾರಿಯನ್ನು ಹಿಡಿಯಬೇಕೆಂದು ತೋರಿಸುತ್ತದೆ. ದಿವ್ಯಾ ಜಾಡಿಗೆ ಹಳದಿ ಬಣ್ಣವನ್ನು ಮೆತ್ತುತ್ತಾ ಬರುವ ದಾರಿಗೆ ಬಾಣದ ಗುರುತುಗಳನ್ನು ಕೆಂಪು ಬಣ್ಣದಲ್ಲಿ ಬಿಡಿಸಿದಳು. ಈಗ ನಕಾಶೆ ಚೆನ್ನಾಗಿ ಕಾಣಿಸಿತು. ದಿವ್ಯಾ ನಕಾಶೆಯನ್ನು ಮಡಚಿ ಒಂದು ಲಕೋಟೆಯಲ್ಲಿ ಹಾಕಿ ಅದನ್ನು ರವಿಯ ಕಟಕ್ ವಿಳಾಸಕ್ಕೆ ಅಂಚೆಗೆ ಹಾಕಿದಳು. ಒಂದು ವಾರದ ನಂತರ ಅವಳ ಮನೆಯ ಕರೆಗಂಟೆ ಸದ್ದಾಯಿತು. ದಿವ್ಯಾಳೆ ಎದ್ದು ಹೋಗಿ ಬಾಗಿಲನ್ನು ತೆರೆದಳು. ಹೊರಗೆ ರವಿ. ಅವಳು ಕಳುಹಿಸಿದ್ದ ನಕಾಶೆಯನ್ನು ಕೈಯಲ್ಲಿ ಹಿಡಿದು ನಿಂತಿದ್ದ. ನಾನು ಬಂದೆ, ಅವನು ನಕ್ಕ. ದಿವ್ಯಾಳ ನಕಾಶೆ ಕೆಲಸ ಮಾಡಿತ್ತು. ದಿವ್ಯಾ ಕೂಡ ನಕ್ಷೆಗಾರಳಾಗಬಲ್ಲಳು. ನಕ್ಷೆ ತಯಾರಿಸುವವರಿಗೆ ನಕ್ಷೆಗಾರರು ಎನ್ನುತ್ತಾರೆ. ವಿಜ್ಞಾನ, ಭೂಗೋಳ, ಕಲೆ ಮತ್ತು ಗಣಿತ ವಿಷಯಗಳ ಸಂಯೋಜಿತ ಅಧ್ಯಯನವೇ ನಕ್ಷಾಶಾಸ್ತ್ರ. ನಕ್ಷೆಗಳು ನಿಮಗೆ ಒಂದು ನಗರ ಅಥವಾ ಪೇಟೆಯ ಸ್ಥಳವನ್ನು ತೋರಿಸುತ್ತದೆ. ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಇರುವ ದೂರ ಮತ್ತು ಅದನ್ನು ಕ್ರಮಿಸುವ ದಾರಿಯನ್ನು ತೋರಿಸುತ್ತದೆ. ಆ ಜಾಗದ ಮಹತ್ವವನ್ನು ಹೇಳುತ್ತದೆ. ಅಲ್ಲಿಯ ಬೆಟ್ಟ ಗುಡ್ಡಗಳು, ನದಿಗಳು, ಮರುಭೂಮಿ ಹಾಗೂ ಜನಸಂಖ್ಯೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಬಗ್ಗೆ ತಿಳಿಸುತ್ತದೆ. ಸಾಮಾನ್ಯವಾಗಿ ಸಂಕೇತಗಳನ್ನು ಮತ್ತು ಬಣ್ಣಗಳನ್ನು ಬಳಸಿ ಇದನ್ನು ತೋರಿಸಲಾಗುತ್ತದೆ. ಪ್ರಮಾಣ: ನಕಾಶೆಯನ್ನು ತಯಾರಿಸುವಾಗ ಒಂದು ಪರ್ವತ ತುಂಬಾ ಎತ್ತರವಾಗಿದೆ ಎಂದೋ, ಅಥವಾ ಒಂದು ಮನೆ ಒಂದು ತೆಂಗಿನ ಮರಕ್ಕಿಂತ ಅರ್ಧದಷ್ಟಿದೆ ಎಂದೋ ಹೇಗೆ ತೋರಿಸುತ್ತೀರಿ? ಆಗ ನೀವು ಪ್ರಮಾಣವನ್ನು ಬಳಸುತ್ತೀರಿ. ಇದು ನಕಾಶೆಯಲ್ಲಿ ಕಾಣಿಸಿರುವ ವಸ್ತು ಮತ್ತು ವಾಸ್ತವದಲ್ಲಿ ಅದರ ಗಾತ್ರ ಎಷ್ಟಿದೆ ಎಂಬುದರ ಸಂಬಂಧವಾಗಿರುತ್ತದೆ. ಒಂದು ನಕಾಶೆಯಲ್ಲಿ 1 ಸೆಂಟಿಮೀಟರ್ ಎಂದರೆ 1 ಕಿಲೋಮೀಟರ್ ಎಂದಾಗಿರಬಹುದು. ಅಂದರೆ ನೀವು ನಕಾಶೆಯಲ್ಲಿ 5 ಸೆಂಟಿಮೀಟರ್ ಎತ್ತರದ ಪರ್ವತ ತೋರಿಸಿದರೆ ಅದು 5 ಕಿಲೋಮೀಟರ್ ಎತ್ತರವಿದೆ ಎಂದು ಅರ್ಥ. ಪ್ರಮಾಣ: 2 ಊರುಗಳ ಮಧ್ಯದ ದೂರವನ್ನು ತೋರಿಸಲು ಬಳಸಬಹುದು. ನಕಾಶೆಯಲ್ಲಿ 2 ಬಿಂದುಗಳ ಮಧ್ಯದ ದೂರವು 5 ಸೆಂಟಿಮೀಟರ್ಗಳಿದ್ದು ನಕಾಶೆಯ ಪ್ರಮಾಣ 1 ಸೆಂಟಿಮೀಟರ್ 1 ಕಿಲೋಮೀಟರ್ಗೆ ಸಮ ಎಂದಿದ್ದರೆ ಅವುಗಳ ನಡುವಿನ ಅಂತರ 5 ಕಿಲೋಮೀಟರ್ಗಳಾಗಿರುತ್ತದೆ.